ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ ಇಂದು 58ನೇ ಕಾರ್ಯಕ್ರಮ. ನಾವು ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ, ಲಕ್ಷ್ಮೀಶ್ ತೋಳ್ಪಾಡಿಯವರು ಬರೆದ ಸಂಪಿಗೆ ಭಾಗವತ ನಾವು ಓದ್ತಾ ಇದ್ದೀವಿ. ಭಾಗ 10, ಅಜಾಮಿಳನ ಮಗ ನಾರಾಯಣ. ಅರಿವು ಮರೆವುಗಳ ಕಣ್ಣ ಮುಚ್ಚಾಲೆಯಾಗಿರುವಂತಿದೆ ಈ ಬದುಕು. ಮೊದಲು ಅರಿವು, ಅದಕ್ಕೆ ತಾನು ಅರಿವೆಂದೇ ತಿಳಿದಿರಲಿಲ್ಲವೇನು? ಅದು ನಿಜಕ್ಕೂ ಮುಗ್ಧವಾಗಿತ್ತೇನು? ಆದುದರಿಂದಲೇ ಅರಿವು ತನ್ನನ್ನು ತಾನು ಮರೆತು ಮೈ ಮರೆವಿನಲ್ಲಿ ಹುದುಗಿತು. ಬೆಳಕೆ ಬೆಳಕಾಗಿದ್ದು ಕತ್ತಲೆಯು ತುಂಬಿತು ಹೇಗೆ ಎಂದು ಕವಿ ಕೇಳಿದಂತೆ. ನಾವಿದನ್ನು ಪಟ್ಟು ಹಿಡಿದು ಪ್ರಶ್ನಿಸುವುದು ಬೇಡ. ಕತ್ತಲೆ ತುಂಬಿದ್ದು ಹೌದು, ಅರಿವು ತನ್ನನ್ನು ಮರೆತದ್ದೂ ಹೌದು. ಕತ್ತಲೆ ತಾನು ಕತ್ತಲೆ ಎಂದು ಮರೆತಿತ್ತಲ್ಲ, ಅಂತ ಮೈಮರೆವು ಒಂದು ಉದ್ವೇಗವಾಗಿ ಉದ್ವಿಗ್ನತೆ ಸಂಸಾರದಲ್ಲಿ ಬೇಕೆನಿಸುವುದು ಹೌದು. ಮರೆವು ಉಂಟಾದಂತೆ ಅರಿವು ಉಂಟಾಗಲಾರದೆ, ಮರೆತದ್ದು ನೆನಪಾಗಲಾರದೆ, ಕತ್ತಲೆ ಕಳೆದು ಬೆಳಕಾಗಲಾರದೆ ನೆನಪಾಗುವುದು ಒಂದು ರೋಮಾಂಚನವಲ್ಲವೇ? ಇದುವರೆಗೆ ಇದ್ದದ್ದು ಮರೆವು, ಕತ್ತಲೆ ಎಂದು ಬೆಳಕಾಗುವಾಗಲೇ ತಿಳಿಯುವುದಾದರೆ ತಾನು ಅರಿವು ತಾನು ಬೆಳಕು ಎನ್ನುವುದು ಕತ್ತಲೆ ಕಳೆದ ಮೇಲೆ ಬೆಳಕಿಗೆ ತಿಳಿಯುವುದು ಅದಾಗಿರಬೇಕು. ಆಗ ಅರಿವಿನ ಅರಿವು. ಇದು ಅರಿವಿನ ಸಾಧ್ಯತೆ, ಅರಿವು ಇರುವ ಮನುಷ್ಯನ ಸಾಧ್ಯತೆ. ಈ ಅರಿವಿನ ಅರಿವನ್ನು ಉಪನಿಷತ್ತು ಸತ್ಯಸ್ಯ ಸತ್ಯಂ, ಸತ್ಯದ ಸತ್ಯ ಎಂದು ಅದ್ಭುತವಾಗಿ ಕರೆದಿತ್ತು. ಯಾವ ಅರಿವನ್ನು ನಿರಾಕರಣ ಮಾಡದೆ ಅರಿವು ಮರೆವು ಅರಿವುಗಳ ಈ ಕಣ್ಣ ಮುಚ್ಚಾಲೆಯಲ್ಲಿ ಅಭಿಜ್ಞಾನ ಒಂದು ಅಗತ್ಯವಾಗಿದೆ. ಅಭಿಜ್ಞಾನವೆಂದರೆ ಮರೆತುದನ್ನು ನೆನಪಿಸುವ ಗುರುತು, ಕುರುಹು, ಒಂದು ಸಂಕೇತ, ಇದ್ದಕ್ಕಿದ್ದಂತೆ ದಾರಿ ಬದಲಿಸುವ ಸೂಚನೆಯನ್ನು ಕೊಡಬಲ್ಲ ಒಂದು ಸನ್ನೆ, ತಿರುವು. ನಿಜಕ್ಕಾದರೆ ಈ ಲೋಕವೇ ಒಂದು ಅಭಿಜ್ಞಾನ. ನಾವೀ ಲೋಕಕ್ಕೆ ಬಂದೆವು, ಲೋಕವನ್ನು ಅವಲೋಕನ ಮಾಡಿದೆವು, ಅಂದರೆ ನೋಡಿದೆವು. ಲೋಕವೆಂದರೆ ನೋಡಲ್ಪಡುವುದು ಎಂದೇ ಅರ್ಥ. ಲೋಕವನ್ನು ನೋಡಿದ್ದಕ್ಕೆ ನೋಡಿದ ತಪ್ಪಿಗೆ ಯಾವುದನ್ನು ನೋಡಿದೆವು ಅದರಂತೆ ಆದೆವು. ನಮ್ಮೊಳಗಿನ ವಾಸನಾ ಪ್ರಪಂಚವನ್ನು ನಾವು ಕಂಡ ಲೋಕ, ನಾವು ಕಂಡ ದೃಶ್ಯವು ಪ್ರಚೋದಿಸಿತು. ಅಲ್ಲಿಗೆ ನಮ್ಮ ಮನಸ್ಸು ಚಲಿಸುವ ದಾರಿ ದಾಟಿ ನಕಾಶೆಯೊಂದು ಸಿದ್ಧವಾಯಿತು. ಉಳಿದದ್ದೆಲ್ಲ ಸಂಸಾರದ ಇತಿಹಾಸ. ಇಲ್ಲಿ ಲೋಕ ಅಭಿಜ್ಞಾನವಾಗಿ ಕೆಲಸ ಮಾಡಿತೆನ್ನಬೇಕು. ಅದು ತನ್ನನ್ನು ಕಂಡ ನಮ್ಮನ್ನು ತನ್ನನ್ನೇ ಮಾಡಿತೆನ್ನಬೇಕು. ನಮ್ಮೊಳಗೆ ತನ್ನ ತದ್ರೂಪವನ್ನು ಸಾದೃಶ್ಯವನ್ನು ಪ್ರತಿಬಿಂಬವನ್ನು ಸಂತತಿಯನ್ನು ಸೃಷ್ಟಿಸಿತೆನ್ನಬೇಕು. ಇದು ಇಂದ್ರಿಯ ಲೋಕ. ಇನ್ನೊಂದು ರೀತಿಯ ಅಭಿಜ್ಞಾನವಿದೆ. ಕವಿ ವಾಲ್ಮೀಕಿಗೆ ಕ್ರೌಂಚ ಪಕ್ಷಿಯ ದುರಂತವನ್ನು ಕಂಡಾಗ ಉಂಟಾದ ಸಂವೇದನೆಯಂಥದ್ದು. ಈ ಲೋಕದಲ್ಲಿ ನಿಜಕ್ಕೂ ಗುಣಾಢ್ಯನೊಬ್ಬನಿದ್ದಾನೆಯೇ ಎಂಬ ವಾಲ್ಮೀಕಿಯ ಪ್ರಶ್ನೆಗೆ ನಾರದ ರಾಮನ ಕಥೆಯನ್ನು ಹೇಳಿದ್ದ. ಆ ಕಥೆ ವಾಲ್ಮೀಕಿಯ ಮನದಲ್ಲಿ ಸುಳಿಯುತ್ತಿತ್ತು. ಅವನ ಕಣ್ಣ ಮುಂದೆ ನಡೆಯಿತು ಕ್ರೌಂಚ ಹಕ್ಕಿಯ ದುರಂತ ನಾಟಕ. ಸರಸದಲ್ಲಿದ್ದುವು ಎರಡು ಹಕ್ಕಿಗಳು. ಬೇಟೆಗಾರನೊಬ್ಬ ಮರೆಯಿಂದ ಬಾಣ ಹೊಡೆದ. ಬಿದ್ದು ಉರುಳಿದ್ದು ಗಂಡು ಹಕ್ಕಿ. ರಸಭಂಗವಾಯಿತು. ಹೆಣ್ಣು ಕ್ರೌಂಚ ಹೊರಳಿ ಹೊರಳಿ ಅತ್ತಿತು. ಇದನ್ನು ನೋಡುತ್ತಿದ್ದ ವಾಲ್ಮೀಕಿಯಲ್ಲಿ ಕರುಣಭಾವ ಉಕ್ಕಿತು. ರಸಭಂಗದ ಪರಿಣಾಮವಾಗಿ ಹೊಸ ರಸವೊಂದು ಚಿಮ್ಮಿತು. ಇಲ್ಲಿಯೂ ಕ್ರೌಂಚ ದುರಂತ ಅಭಿಜ್ಞಾನವಾಗಿ ಕೆಲಸ ಮಾಡಿತು. ಆದರೆ ಇಲ್ಲಿ ವಾಲ್ಮೀಕಿಯ ಅಂತಃಕರಣ ಲೋಕದ ತದ್ರೂಪವನ್ನು ಪಡೆಯುವುದಿಲ್ಲ. ಲೋಕ ಹೀಗಿರಬಾರದು, ಈ ಕ್ರೌರ್ಯ ಸಲ್ಲದು ಎಂಬ ಭಾವವಿಲ್ಲಿದೆ. ಕ್ರೂರ ಲೋಕವನ್ನು ಕರುಣದಿಂದ ತಿದ್ದುವ ಪರಿ ಇದೆ. ಇದು ಕಲೆಯ ಲೋಕ, ಕಾವ್ಯದ ಲೋಕ, ಮನಸ್ಸಿನ ಪರಿಣಾಮದ ಲೋಕ. ಇಲ್ಲಿ ಎಚ್ಚರವಿದೆ, ಮರೆವು ಎಚ್ಚರವಾಗಿ ಅಭಿಜ್ಞಾನವು ಇಲ್ಲಿ ಸೂಕ್ಷ್ಮವಾಗಿದೆ. ಇಲ್ಲಿ ಅಂತಃಕರಣಕ್ಕೆ ತನ್ನದೇ ಕಾಣಿಕೆ ಇದೆ. ಇನ್ನೂ ಒಂದು ರೀತಿಯ ಅಭಿಜ್ಞಾನವಿದೆ ಎನ್ನುತ್ತದೆ ಭಾಗವತ. ಇದು ಅರಿವಿನ ಅರಿವನ್ನು, ಸತ್ಯದ ಸತ್ಯವನ್ನು ನೆನಪಿಸುವ ಅಭಿಜ್ಞಾನ. ಶಬ್ದದ ವಾಚ್ಯವಾದ ಬಳಕೆಯ ಅರ್ಥವನ್ನಲ್ಲ, ಶಬ್ದದ ಧ್ವನಿಶಕ್ತಿಯನ್ನು ಉದ್ದೀಪಿಸುವ ಅಭಿಜ್ಞಾನ. ಹಂಸ ಎಂದಾಗ ಸೋಹಂ, ಅವನೇ ನಾನು ಎಂಬುದು ತಿರುವು ಮುರುವಾಗಿ ಕುಳಿತಂತಿದೆ ಎಂದು ಉದ್ದೀಪನವಾಗುವ ಧ್ವನಿಶಕ್ತಿ ಇದು. ಕೃಷ್ಣ ಎಂದಾಗ ಆಕರ್ಷಣೆಯುಂಟಾಗಿ ಕೃಷ್ಣ ಎಂಬ ಪದಕ್ಕೆ ಕಪ್ಪು ಎಂದಲ್ಲ, ಆಕರ್ಷಣೆ ಎನ್ನುವುದೇ ನಿಜವಾದ ಅರ್ಥ. ನಮಗೇನು ಅನುಭವವಾಗುವುದೋ ಅದೇ ಆ ಪದದ ಅರ್ಥ ಎಂಬ ಉದ್ದೀಪನವಾಗುವ ಧ್ವನಿಶಕ್ತಿ ಇದು. ಗುಡುಗು ಮೂರು ಬಾರಿ ಗುಡುಗಿದಾಗ ದ ದ ದ ಎಂಬಂತೆ ಕೇಳಿಸಿತಂತೆ ಉಪನಿಷತ್ತಿನ ಋಷಿಗಳಿಗೆ. ಹಾಗೆಂದರೆ ದತ್ತ, ದಯಧ್ವಂ, ದಮ್ಯತ, ದಾನ ಮಾಡು, ದಯೆಯಿಡು, ಇಂದ್ರಿಯ ದಮನ ಮಾಡು ಎಂದು ಅರ್ಥವಂತೆ. ಇಂಥ ಸ್ಫುರಣವಾಗುವುದಕ್ಕೆ, ಈ ಅರ್ಥ ನೆನಪಾಗುವುದಕ್ಕೆ ಕಾರಣವಾಗುವ ಅಭಿಜ್ಞಾನ ಧ್ವನಿ ಶಕ್ತಿ ಹೊಂದಿದೆಯಂತೆ. ಅಂಥದ್ದೊಂದು ಕತೆ ಇದು. ಅಜಾಮಿಳೋಪಖ್ಯಾನ. ಅವನೊಬ್ಬ ಬ್ರಾಹ್ಮಣ, ಸರಳ, ಮಿತಭಾಷಿ, ಭೂತದಯಾಪರ, ಮಂತ್ರಜ್ಞ, ಸಾತ್ವಿಕ, ವಿದ್ವಾಂಸನಿದ್ದ. ಗುರು, ಅಗ್ನಿ, ಅತಿಥಿ, ಹಿರಿಯರ ಸೇವೆ ಮಾಡುತ್ತಿದ್ದ. ಅವನ ಸುತ್ತಲಿನ ಸನ್ನಿವೇಶಕ್ಕೆ ತಕ್ಕಂತೆ ತದ್ರೂಪನಾಗಿದ್ದ. ವಿರುದ್ಧವನ್ನು ಎಣಿಸುವವನೇ ಅಲ್ಲ. ಇದೇ ತಾನೆ ಸರಳತೆ, ಸಾತ್ವಿಕತೆ. ಅವನ ಹೆಸರು ಅಜಾಮಿಳ. ಮನೆಯ ಪಕ್ಕದಲ್ಲಿ ಕಾಡು.
ತಮಿದೆಗಾಗಿ, ಹೂಹಣ್ಣಿಗಾಗಿ, ಕಟ್ಟಿಗೆಗಾಗಿ ಕಾಡಿನಲ್ಲಿ ತಿರುಗಾಟವಿದ್ದದ್ದೇ ಇದೆ ಅಜಾಮಿಳನಿಗೆ. ಇಂಥ ಒಂದು ದಿನ ತಿರುಗಾಟದಲ್ಲಿ ಅದುವರೆಗೆ ತಾನು ನೋಡದ ನೋಟವೊಂದನ್ನು ನೋಡಬಾರದನ್ನು ನೋಡಿದ ಸುಂದರಿಯಾದ ಒಬ್ಬಳು ಹೆಣ್ಣು, ಆಕೆಯ ಮೈಗೆ ಹೊರಗಿರುವ ಓರ್ವ ಗಂಡು, ಪಕ್ಕದಲ್ಲಿ ಮದ್ಯದ ಮಡಕೆ. ಇಬ್ಬರಿಗೂ ನಶೆ ಏರಿದೆ. ಅರಿವೆಯೂ ಇಲ್ಲ, ಪರಿವೆಯೂ ಇಲ್ಲ. ಲೋಕಕ್ಕೆಲ್ಲ ತಾವೇ ಇಬ್ಬರೇ ಎಂಬಂತೆ ಅಥವಾ ಲೋಕವೇ ಸುಳ್ಳೆಂಬಂತೆ ಮೈಯ ಮೋಜಿನ ಮೇಜವಾನಿಯಲ್ಲಿ ಕಾಡ ಕುದುರೆ ಕೆನೆಯುತ್ತಿದ್ದ ಹಾಗೆ ಕಾಮ ಕಾಡ್ಗಿಚ್ಚಿನಲ್ಲಿ ಉರಿಯುತ್ತಿದ್ದ. ನಿಜಕ್ಕೂ ಕಾಡೆಂಬುದೇ ಒಂದು ರೂಪಕ, ಕಾಡೆಂಬುದೇ ಅನೂಹ್ಯ ಆಕರ್ಷಣೆ. ಕಟ್ಟಿದ್ದನ್ನೆಲ್ಲ ಕೆಡಹು ಎನ್ನುವುದೇ ಕಾಡಿನ ಕರೆ. ಆ ಕರೆ ಕೇಳದಂತೆ ಬದುಕುವುದೇ ಅಸಾಧ್ಯ. ನಿಜಕ್ಕೂ ಕಾಡು ದೂರದಲ್ಲಿಲ್ಲ, ಪಕ್ಕದಲ್ಲಿಯೇ ಇದೆ. ಸುಮ್ಮನೆ ಮೈ ಮುರಿದರೆ ಅಲ್ಲಿ ಕಾಡು ಸಿಕ್ಕಿತು. ಕಾಡಿನ ಕಡೆಗೆ ನಡೆಯುವುದೇ ಹೆಜ್ಜೆಗೆ ಸಹಜಗತಿ. ಈ ಅಜಾಮಿಳನೆಂಬ ಯುವಕ ದೇಹ ಮನಸ್ಸು ಬುದ್ಧಿಗಳಿಗೆ ಶಾಸ್ತ್ರೀಯವಾದ ತರಬೇತಿಯನ್ನು ಕೊಡುತ್ತಿದ್ದವ. ಇವನಿಗೆ ಮೊತ್ತ ಮೊದಲ ಬಾರಿಗೆ ಕಾಡಿನ ಪರಿಚಯವಾಯಿತು. ಮದ ಜಲ ಸುರಿಯುತ್ತಿದ್ದಂತೆ ಮದ್ದಾನೆ ಹೆಮ್ಮರಗಳನ್ನು ಮುರಿಯುವುದೇಕೆ ಎನ್ನುವುದು ಗೊತ್ತಾಯಿತು. ಅಂದಿನಿಂದ ಅಜಾಮಿಳನಿಗೆ ಮನೆಯ ದಾರಿ ಮರೆತು ಹೋಯಿತು. ಅದುವರೆಗೂ ಬದುಕೇ ತೀರ ಜೊಳ್ಳು ಎನಿಸಿಬಿಟ್ಟಿತ್ತು. ಆ ಕಾಡ ಹುಡುಗಿಯ ಜೊತೆ ಬಾಳದಿದ್ದರೆ ಬದುಕೇ ಅಲ್ಲ ಎನ್ನುವಂತೆ ಅನ್ನಿಸಿಬಿಟ್ಟಿತು. ಯಜ್ಞಕ್ಕೆ ಬೇರೆಯೇ ಅರ್ಥ ಬಂದೊದಗಿತು. ಪ್ರಕೃತಿಯನ್ನು ಪಳಗಿಸುವ ಪ್ರಯತ್ನವಷ್ಟು ವ್ಯರ್ಥ ಪ್ರಯಾಸ ಎನ್ನುವ ಹೊಸ ಕಾಣಿಕೆ ಉಂಟಾಯಿತು. ಅವನು ತಾನು ಕಂಡ ಕಾಡಿನ ಹುಡುಗಿಯ ಸಂಘದಲ್ಲಿ ಪಳಗಿಸುವುದೇ ದೈನಿಕವಾಗಿರುವ ಲೋಕವನ್ನು ಮರೆತ. ಲೋಕವು ಅವನನ್ನು ಮರೆಯಿತು. ಕಾಡಿನ ಸಂಸಾರ ಬೆಳೆಯಿತು. ಮಕ್ಕಳಾದವು. ಎಲ್ಲ ಮಕ್ಕಳ ಮೇಲೂ ಪ್ರೀತಿ ಇದ್ದರೂ ಅಜಾಮಿಳನಿಗೆ ಕೊನೆಯ ಮಗನ ಮೇಲೆ ಇನ್ನಿಲ್ಲದ ಅಕ್ಕರೆ ಸೂಸುತ್ತಿತ್ತು. ಆ ಕೊನೆಯ ಮಗನ ಹೆಸರು ನಾರಾಯಣ. ಬಾಯಿ ತುಂಬ ಹೆಸರು ಹೇಳಿ ಅವನನ್ನು ಕರೆದರೆ ಅಜಾಮಿಳನಿಗೆ ಏನೋ ಹೇಳಲಾಗದ ಸಂತೋಷವಾಗುತ್ತಿತ್ತು. ಓಡೋಡುತ್ತಿವೆಯೋ ಎಂಬಂತೆ ದಿನ ರಾತ್ರಿಗಳು ಉರುಳಿದವು. ಕಾಡಿನಲ್ಲಿ ಚಳಿಗಾಲದಲ್ಲಿ ಎಲೆ ಉದುರಿಸುವ ಮರಗಳು ಮರಳಿ ವಸಂತದಲ್ಲಿ ಹೊಸ ನನೆಯ ಸಂಭ್ರಮ ಅನುಭವಿಸುತ್ತಿರುವುದು ಅಜಾಮಿಳನಿಗೆ ಕಾಣಿಸುತ್ತಿತ್ತಾದರೂ ಮನುಷ್ಯ ಜೀವಕ್ಕೆ ಮಾತ್ರ ಆ ಭಾಗ್ಯವಿಲ್ಲ ಎನ್ನುವಂತೆ ಕಡು ಮುಪ್ಪು ಅವನನ್ನು ಆವರಿಸಿತು. ಸಾವಿನ ನೆರಳು ಕವಿಯುತ್ತಿತ್ತು. ಅದರ ನೀಳ ತೋಳು ಕೊರಳನ್ನು ಅವುಕ್ಕುವಂತೆ ಅವನಿಗೆ ಭಾಸವಾಗುತ್ತಿತ್ತು. ಸಾವಿನ ಕುರಿತೇ ಚಿಂತೆ ಶುರುವಾಯಿತು. ಒಂದಿರುಳು ಅಜಾಮಿಳನಿಗೆ ಘೋರ ರೂಪದ ಯಮದೂತರೆ ಕಣ್ಣೆದುರು ನಿಂತಂತಾಯಿತು. ಅವನ ಕೈಯಲ್ಲಿ ಯಮಪಾಶ. ಹೌದು ಹೌದು, ಮತ್ತೆ ಯಾವ ಜೀವಿತಾನೇ ಸಾಯಲು ಸಿದ್ಧವಿದೆ? ಪಾಶ ಹಾಕಿ ದರ ದರ ಎಳೆದುಕೊಂಡು ಹೋಗಬೇಕಷ್ಟೆ. ಅವರ ಕಣ್ಣು ನಿರ್ದಯವಾಗಿ ದುರುಗುಟ್ಟುತ್ತಿದ್ದವು. ಘೋರ ದೃಶ್ಯ. ಅಜಾಮಿಳನಿಗೆ ನಿಜಕ್ಕೂ ಭಯವಾಯಿತು. ತನ್ನ ಮಗನನ್ನೇ ಇರಬೇಕು. ನಾರಾಯಣ ಎಂದು ಕೂಗಿ ಕರೆದ. ಮರುಕ್ಷಣ ಬಾಹ್ಯ ಪ್ರಜ್ಞೆ ತಪ್ಪಿತು. ಯಮದೂತರು ಎಂದಿನಂತೆ ಜೀವವನ್ನು ಹೊರಸೆಳೆದು ಕೊಂಡೊಯ್ಯುವ ಕೆಲಸಕ್ಕೆ ಉಪಕ್ರಮಿಸಬೇಕು. ಅಷ್ಟರಲ್ಲಿ ಅಲ್ಲಿಗೆ ಪ್ರಸನ್ನ ರೂಪದ ವಿಷ್ಣು ದೂತರು ಹೊದ್ದ ಪೀತಾಂಬರ ನೆರಿಯಂತೆ ಶಾಂತವಾದ ನಗು ತುಳುಕಿಸುತ್ತಾ ಬಂದರಂತೆ. ಆಗ ಅವರೊಳಗೆ ಹೀಗೊಂದು ಸಂವಾದ ಏರ್ಪಟ್ಟಿತು. ಯಮದೂತರು, ನೀವೇಕೆ ಇಲ್ಲಿ? ಇದು ಪಾಪಿಯೊಬ್ಬನ ಸಾವಿನ ಸೂತಕದ ಜಾಗ. ಇಂತಲ್ಲಿ ನಿಮ್ಮನ್ನು ನಿರೀಕ್ಷಿಸಿರಲಿಲ್ಲ. ವಿಷ್ಣುದೂತರು, ಪಾಪ, ನೀವು ಯಮದೂತರು. ಅನಿರೀಕ್ಷಿತವಾದದ್ದು ಎಂದೂ ನಿಮ್ಮ ಅನುಭವಕ್ಕೆ ಬಂದಿಲ್ಲ. ಹುಟ್ಟಿದ ಮೇಲೆ ಎಲ್ಲ ಜೀವಿಗಳಿಗೂ ಸಾವು ಅನಿರೀಕ್ಷಿತವಲ್ಲವೇ? ನಮಗೆ ಹಾಗಲ್ಲ. ನಾವು ಅನಿರೀಕ್ಷಿತದ ಕಡೆಗೆ ಸದಾ ಒಂದು ಮನಸ್ಸಿಟ್ಟ ಮಂದಿ. ಅಜಾಮಿಳನೆಂಬ ಈ ಜೀವ ನಮ್ಮವನು, ನಿಮಗೆ ಸೇರಬೇಕಾದವನಲ್ಲ. ಈತ ಪಾಪಿ. ತನ್ನ ಪೂರ್ವ ಸಂಸ್ಕಾರವನ್ನು ಮರೆತು ಕಾಮುಕನಾಗಿ ಇಷ್ಟು ಕಾಲ ಬದುಕಿದ. ಇವನು ನಿಮ್ಮವನಾಗುವುದೆಂತು? ನಿಮಗೆ ಪಾಪದ ಕಡೆಗೇ ಕಣ್ಣು, ನಮಗೆ ಪುಣ್ಯದ ಕಡೆಗೂ. ನಮಗೋ ಪುಣ್ಯದ ಕಡೆಗೆ. ಆತ ನುಡಿದ ನಾರಾಯಣ ನಾಮ ನಿಮಗೆ ಕೇಳಿಸಲಿಲ್ಲವೇನು? ನಾರಾಯಣನೆಂದರೆ ಯಮನೇನು? ಹೋಗಿ ಯಮನನ್ನೇ ಕೇಳಿ. ಈತ ನಾರಾಯಣ ಎಂದದ್ದು ಹೌದು, ಅದು ಈ ಪಾಪಿಯ ಮಗನ ಹೆಸರು. ಸಾಯುವ ಭಯದಲ್ಲಿ ಮಗನನ್ನು ಕರೆದ ಅಷ್ಟೇ. ಓಹೋಹೋ, ನಿಲ್ಲಿಸಿ ನಿಮ್ಮ ತಲೆಹರಟೆ. ನಾರಾಯಣ ಎಂದರೆ ಈತನ ಮಗನ ಹೆಸರೇನು? ನಾರಾಯಣ ಎಂದರೆ ಲೋಕದ ಅಧಿದೈವದ ಹೆಸರು. ಕಾಣುವ ಕಾಣದ ಜೀವನದ ಸಾರಭೂತವಾದ ವಸ್ತು ಎಂದು ಈ ಆ ನಾಮದ ಅರ್ಥ. ಈ ಅಜಾಮಿಳ ಆ ನಾರಾಯಣ ನಾಮವನ್ನು ಉಚ್ಚರಿಸಿದನೋ ಇಲ್ಲವೋ, ತತ್ಕ್ಷಣ ಈತನ ಬಾಲ್ಯದ ಸಂಸ್ಕಾರಗಳೆಲ್ಲ ಉದ್ಬುದ್ಧವಾಗಿ ಈತ ಒಂದು ಹಸುಳೆಯೇ ಆಗಿ ನಿಸ್ಸಹಾಯಕನಾಗಿ ಭಗವಂತನನ್ನು ನೆನೆದ. ತಾನೇ ಮಗುವಿನಂತಾಗಿ ತಂದೆಯಂತ ದೇವರನ್ನು ಕರೆದ. ನಿಮ್ಮವನ್ನು ಕಂಡವನಿಗೆ ತಾನು ಮಕ್ಕಳ ತಂದೆ ಎಂಬ ಅಹಂಕಾರವಾದರೂ ಉಳಿಯುತ್ತದೆಯೇ? ಅದೇ ನೀವು ಮಾಡುವ ಉಪಕಾರ. ಅದೇ ನಿಮಗೆ ಗೊತ್ತಿಲ್ಲ. ತಾನು ಮಗುವಿನಂತಾಗದೆ ತಂದೆಯನ್ನು ಕರೆಯಲಾಗದು. ಈತ ತನ್ನ ಮಗನ ನೆನಪಿನಲ್ಲಿ ತಾನು ಮಗನಂತೆ ಆಗುತ್ತಿದ್ದನಯ್ಯ. ಯಾವಾಗ ದೇವರ ನಾಮವನ್ನು ಉಚ್ಚರಿಸಿದನು ಆಗ ಇದು ಜಗದ ತಂದೆಯ ಹೆಸರು ಎಂದು ಅರಿವಿಗೆ ಬಂದು ದೇವರ ಸಂಸಾರಕ್ಕೆ ಸೇರಿಬಿಟ್ಟನಯ್ಯ. ಇದು ಸಂಸಾರದ ಮಹತ್ವ, ಸಂಸಾರದಲ್ಲಿ ಅಡಗಿರುವ ದೇವರ ನಾಮದ ಮಹತ್ವ. ನೀವು ಯಮದೂತರು, ಬರೀ ವಾಚ್ಯಾರ್ಥ ನೋಡುತ್ತಿರುತ್ತೀರಿ. ಬರಿಯ ಮೇಲ್ನೋಟದ ಅರಿವು ನಿಮ್ಮದು.
ಆದರೆ ಅರಿವಿನ ಅರಿವು ಹೊಂದಿದೆ, ಸತ್ಯದ ಸತ್ಯ ಎಂದ ಹಾಗೆ. ಇದನ್ನೇ ಸ್ವಲ್ಪ ಮುಂದುವರಿಸಿ ಸಾವಿನ ಸಾವು ಹೊಂದಿದೆ ಎಂದರೆ ತಬ್ಬಿಬ್ಬಾಗಬೇಡಿ. ನಿಮ್ಮೊಡೆಯನಾದ ಯಮನನ್ನು ಹೋಗಿ ಕೇಳಿ, ನೀನೇ ಎಲ್ಲದಕ್ಕೂ ಕೊನೆಯೋ ಅಥವಾ ನಿನಗೂ ಕೊನೆಯು ಉಂಟೆ ಎಂದೆ. ಕೊನೆಯು ನಿನಗೂ ಅಥವಾ ನಿನಗೂ ಕೊನೆ ಎಂಬುದುಂಟು? ಇದ್ದರೆ ಆ ಕೊನೆಯನ್ನು ಉಂಟು ಮಾಡುವವನು ಯಾರು ಎಂದು ಕೇಳಿ. ಯಮನಿಗೆ ಯಮನಾರೆಂದರೆ ಅವನೊಬ್ಬನೇ ನಾರಾಯಣ. ನಾರಾಯಣನನ್ನು ಕೂಗಿ ಕರೆದರೆ ನಾವು ತಪ್ಪದೆ ಬರುವೆವು. ಇನ್ನೊಮ್ಮೆ ಹೇಳುವೆವು, ಈ ಜೀವ ನಮ್ಮವನು. ಹಾಗಾದರೆ ಈ ಅಜಾಮಿಳ ಪಾಪ ಮಾಡಿಲ್ಲವೇ? ಅದಕ್ಕೇನು ಉತ್ತರ? ಪಾಪ ಎಲ್ಲಿದೆ ಅದು? ಈಗ ಕಾಡ್ಗಿಚ್ಚಿಗೆ ಕಾಡನ್ನು ಸುಟ್ಟು ಬೂದಿ ಮಾಡುವುದಕ್ಕೆ ಎಷ್ಟು ಹೊತ್ತು ಬೇಕೆನ್ನುವಿರಿ? 3 ತಿಂಗಳ ಬೇಸಿಗೆಯ ಉರಿ ಒಂದು ಮಳೆಗೆ ತಂಪಾಗುವುದಿಲ್ಲವೇ? ನಿಮಗೆ ಇಷ್ಟು ಕಾಲ ನರಕದ ಶಿಕ್ಷೆ, ಇಷ್ಟು ಕಾಲ ಸ್ವರ್ಗದ ಪುರಸ್ಕಾರ ಎಂದು ಕಾಲಗಣನೆ ಮಾಡಿ ಮಾತ್ರ ಗೊತ್ತು. ಇದೇ ದೊಡ್ಡ ಆಶ್ಚರ್ಯ. ಶಿಕ್ಷೆ ಕೊಡುವುದಕ್ಕೆ ನಿಯುಕ್ತರಾದವರಿಗೆ ಪಶ್ಚಾತ್ತಾಪದ ಮಹತ್ವವೇ ತಿಳಿಯದೆ ಹೋಗುವುದು? ಅಜಾಮಿಳ ಯಾವಾಗ ನಾರಾಯಣ ನಾಮ ಉಚ್ಚರಿಸಿದ, ಆ ನಾಮದ ಮಾಂಗಲ್ಯದಿಂದಾಗಿಯೇ ಅವನ ಆಳದಲ್ಲಿ ಪಶ್ಚಾತ್ತಾಪದ ಅಗ್ನಿಹೋತ್ರ ಉರಿಯಲಾರಂಭಿಸಿತು. ಅಗ್ನಿಶುದ್ಧಿ ತಾನು ನಾಮೋಚ್ಚಾರ ಮಾಡಿದ ಕೂಡಲೇ ತನ್ನ ಬಳಿಗೆ ಬಂದ ಭಗವಂತ. ಅಂದರೆ ತಾನು ಹೇಗಿದ್ದರೂ ಅವನನ್ನು ಮರೆತೇ ಬಾಳಿದ್ದರೂ ಅವನು ತನ್ನನ್ನು ಮರೆತಿರಲಿಲ್ಲ. ಆದುದರಿಂದಲೇ ಯಾರನ್ನೇ ಕರೆದರೂ ಅವನನ್ನೇ ಕರೆದಂತೆ ಎಂದು ಅವನಿಗೆ ತಿಳಿದಿತ್ತು. ತಾನು ಬೇಕಾದಂತೆ ತಾನು ಬದುಕಿದರೂ ಅವನು ತಾನು ಕರೆದಾಗ ಹೋಗಿಡದೇ ಇರಲಿಲ್ಲ. ಹೋಗಿಡುವುದೇ ಅವನ ಸ್ವಭಾವ, ಅವನ ಚರಿತ್ರೆ. ಆದುದರಿಂದ ಈಗ ತಾನು ಹೇಳಬೇಕಾದುದೇನು? ನಿನಗೆ ಬೇಕಾದಂತೆ ನಾನು ಬದುಕುವ ಹಾಗೆ ಕರುಣಿಸು ಎಂದಲ್ಲವೇ? ಅಜಾಮಿಳನ ಹಿಂದಣ ಉದ್ರೇಕವೆಲ್ಲ ಈಗ ಪಶ್ಚಾತ್ತಾಪವಾಗಿ ಹರಿಯುತ್ತಿದೆ. ಹೀಗೆ ಪಶ್ಚಾತ್ತಾಪವಾಗದಿದ್ದರೆ ದೇವರನ್ನು ಧಾರಣ ಮಾಡುವುದು ಸಾಧ್ಯವಿರಲಿಲ್ಲ. ಅಥವಾ ಪಶ್ಚಾತ್ತಾಪಕ್ಕೆ ದೇವರನ್ನು ಧಾರಣ ಮಾಡುವ ಸಾಮರ್ಥ್ಯ ಎನ್ನುವುದಕ್ಕಿಂತ ತನ್ನನ್ನು ಧಾರಣ ಮಾಡಿಕೊಳ್ಳುವಂತೆ ದೇವರು ಜೀವಿಯಲ್ಲಿ ಪಶ್ಚಾತ್ತಾಪ ಭಾವಕ್ಕೆ ಎಡೆಗೊಡುತ್ತಿದ್ದಾನೆ ಎಂದರೆ ಹೆಚ್ಚು ಸರಿ. ಪಶ್ಚಾತ್ತಾಪವೆನ್ನುವುದು ಜನ್ಮ ನಿವೃತ್ತಿಗೆ ಕಾರಣವಾಗಬಲ್ಲದು. ಪಶ್ಚಾತ್ತಾಪ ಪಡುವುದು ಅಂತಃಕರಣದ ಅಸಾಧಾರಣ ಸಾಮರ್ಥ್ಯ. ಪೆಡಸು ಮನಸ್ಸಿಗೆ ಇದು ಸಾಧ್ಯವೇ ಇಲ್ಲ, ರಸಾಲ ಮನಸ್ಸಿಗೆ ಮಾತ್ರ ಸಾಧ್ಯ. ಪಶ್ಚಾತ್ತಾಪದ ಕುಲುಮೆಯಲ್ಲಿ ಬೇಯುತ್ತಾ ಅಜಾಮಿಳ ತಾನು ಹಿಂದೆ ಬದುಕಿದ್ದ ಇಂದ್ರಿಯೋದ್ರೇಕದ ಬದುಕನ್ನು ಇನ್ನೊಮ್ಮೆ ಇನ್ನೊಂದು ರೀತಿಯಲ್ಲಿ ಬದುಕುತ್ತಿದ್ದಾನೆ. ಈಗ ಬದುಕು ಪೂರ್ತಿಯಾಯಿತು. ಬದುಕಿನ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳು ಸೇರಿದವು. ನಾಮದಲ್ಲಿ ಕರಗಿದ್ದಾನೆ, ಕರಗುತ್ತಾನೆ ಜೀವ. ನಮ್ಮನ್ನು ಕರಗಿಸುವಂಥದ್ದು ಒಂದಿದೆ ಎಂದು ತಿಳಿಯುವುದೇ ಆಗ. ಆ ದೇವರ ನಾಮವೆಂದರೆ ಜೀವ ಕರಗುವ ಹೊತ್ತು. ಇನ್ನೊಮ್ಮೆ ಹೇಳುತ್ತೇವೆ, ಈ ಜೀವ ನಮ್ಮದು ಎಂದರಂತೆ ವಿಷ್ಣುದೂತರು. ತನ್ನೊಳಗೆ ನಡೆಯುತ್ತಿದ್ದ ಈ ಅಸಾಧಾರಣವಾದ ಸಂವಾದವನ್ನು ಸೂಕ್ತವಾಗಿ ಕೇಳುತ್ತಿದ್ದಂತೆ ಅಜಾಮಿಳ, ಈ ಜೀವ ನಮ್ಮದು. ಈ ಮಾತು ಕೇಳುತ್ತಿದ್ದಂತೆ ಅವನಲ್ಲಿ ಕಂಬನಿ ಯುಕ್ಕಿತಂತೆ. ಆ ಮಾತು ಕೇಳುವುದೇ ಬದುಕಿನ ಸಾರ್ಥಕತೆ ಏನು? ಭಾಗ 2. ಕಣ್ಣು ಕೊಟ್ಟು ನೋಟವನ್ನು ಕೊಟ್ಟ ಭಗವಂತ. ಅಜಾಮಿಳನಿಗೆ ಉಂಟಾದ ಎಚ್ಚರ ಅರಿವು ಅಸಾಧಾರಣವಾದದ್ದು. ತನ್ನನ್ನು ಕುರಿತಾಗಿಯೇ ಈ ಜೀವ ನಮ್ಮದು ಎಂಬ ಉಲ್ಲೇಖವನ್ನು ತನ್ನೊಳಗೆ ಕೇಳಿದ್ದರಿಂದ ಉಂಟಾದ ಅರಿವಿನ ಉದ್ದೀಪನವದು. ಅಪ್ರಜ್ಞಾಪೂರ್ವಕವಾಗಿ ನಡೆದುದು. ಪ್ರಜ್ಞಾಪೂರ್ವಕವಾಗಿ ಎಂದರೆ ಹೀಗೆ ಮಾಡಿದುದರಿಂದ ಹೀಗಾಯಿತು ಎಂದು ಕಾರ್ಯಕಾರಣ ಸಂಬಂಧವನ್ನು ಹೇಳಲು ಸಾಧ್ಯವಾಗುವಂತೆ ಉಂಟಾದ ಉದ್ದೀಪನವಲ್ಲ. ನಾವು ಪೂರ್ತಿ ಮರೆತರು ತಾನು ನಮ್ಮನ್ನು ಎಂದು ಮರೆಯದ ಚೈತನ್ಯವೊಂದು ನಮ್ಮೊಳಗೆ ಇರುವುದಾದರೆ ನಮ್ಮ ಮತ್ತು ಅದರ ಸಂಬಂಧ ತರ್ಕಬದ್ಧವು ವಿವರಿಸಲಾಗುವಂತೆ ವ್ಯವಸ್ಥಿತವೂ ಆಗಿರುವುದು ಸಾಧ್ಯವೇ ಇಲ್ಲ. ಮರೆಯುವ ನಾವು ಮನುಷ್ಯ ಜೀವಿಗಳು. ಮರೆಯದ ಮರೆವು ಎನ್ನುವುದೇ ತಿಳಿಯದ ಅದು ನಾವು ದೇವರೆಂದು ಕರೆಯುವ ಪರಾತ್ಪರ ವಸ್ತು. ನಾವು ಮರೆತೆವು. ನಮ್ಮ ಮರೆವು ಗಾಢ, ಅದು ಮರೆಯಲಾರದು. ಅದರ ನೆನಪೂ ಗಾಢ. ಇಷ್ಟು ಗಾಢವೆಂದರೆ ಪ್ರಾಯ ನಾವು ಅದನ್ನು ಮರೆತುದನ್ನು ಅದು ಎಂದು ವಿರೋಧಿಸಲಿಲ್ಲ. ಈ ಅರ್ಥದಲ್ಲಿ ಮರೆವಿಗೆ ಅದೇ ಅನುವು ಮಾಡಿಕೊಟ್ಟಿತು. ಕೃಷ್ಣ ಭಗವಂತ ಜೀವಿಗಳಲ್ಲಿ ತನ್ನ ನೆನಪನ್ನು ಮೀಟುವವನು ತಾನೇ, ಮರೆವಿನ ಮುಸುಕನ್ನು ಹೊದಿಸುವವನು ತಾನೇ ಎಂದದ್ದುಂಟು. ಭಗವಂತನನ್ನು ಮರೆತೆನೆನ್ನುವ ಪಾಪ ಪ್ರಜ್ಞೆಯಲ್ಲಿ ಜೀವಿ ಸಂಕಟ ಪಡುವುದು ಭಗವಂತನಿಗೆ ಬೇಕಿಲ್ಲ ಎನ್ನುವುದು ಈ ಮಾತಿನ ಭಾವ. ನಮ್ಮೊಡನೆ ನಮ್ಮನ್ನು ಎಂದೂ ಮರೆಯದ ವಸ್ತುವಿನ ಚೇಷ್ಟೆ ಸ್ವಭಾವ ರೀತಿಗಳೇ ಬೇರೆ ಇರುತ್ತವೆ. ಅದನ್ನು ಕುರಿತು ಮರೆವಿನಲ್ಲಿಯೇ ನಾವು ಮಾಡಿಕೊಂಡ ತರ್ಕಕ್ಕೆ ಅದು ಬದ್ಧವಾಗಿರದಿದ್ದರೆ ಆಶ್ಚರ್ಯವೇನು? ಅದು ಎಲ್ಲ ಕಡೆ ಇದೆ, ಸರ್ವವ್ಯಾಪಿ. ಆದುದರಿಂದಲೇ ನಾವು ಅದನ್ನು ನೋಡಲಾರೆವು. ಬೇಕೆನಿಸಿದ ಯಾವುದೋ ಒಂದನ್ನು ಮಾತ್ರ ನಾವು ನೋಡಬಲ್ಲೆವು, ನೋಡುವೆವು, ಉಳಿದುದನ್ನು ಮರೆಯುವೆವು. ಇಂಥ ನಮಗೆ ನಮ್ಮನ್ನು ನೋಡುತ್ತಲೇ ಇರುವ ಅದು ತನ್ನನ್ನು ಹೊಳೆಯಿಸುವ ಬಗೆ ಹೇಗೆ? ನೋಡುವಾಗ ನೀನು ನೋಡಲ್ಪಡುತ್ತಲೂ ಇರುತ್ತಿ. ನೋಟವೆಂದರೆ 2 ಕಣ್ಣು ಅಲ್ಲ, 4 ಕಣ್ಣು ಬೆರೆಯುವುದು ಎಂದು ಅದು ಸಂಸಾರದ ಅನುಭವದ ಮೂಲಕವೇ ಸೂಚಿಸುತ್ತದೆ. ನಿನಗೆ ಮಾತ್ರವಲ್ಲ, ಪ್ರಕೃತಿಗೆಲ್ಲ ಕಣ್ಣಿದೆ.
ಕಣ್ಣು ತೆರೆದ ದೃಶ್ಯವೆಲ್ಲ ಕಣ್ಣು ತೆರೆದರೆ ದೃಶ್ಯವೆಲ್ಲ ಕಾಣುತ್ತೆ. ಅದು ಕಣ್ಣಿನ ಅನುಭವ ಎನ್ನುವಿಯಾದರೆ ಕಣ್ಣು ಮುಚ್ಚಿಕೊಂಡರೆ ನೀನೇ ದೃಶ್ಯವಾಗಿ ನೋಡಲ್ಪಡುವ ಅನುಭವ ಉಂಟಾಗುವಾಗ ಬೇಡ ಎನ್ನುವಿಯೇನು? ನಿಜಕ್ಕಾದರೆ ಈ ಎರಡು ಬಗೆಯ ಅನುಭವಗಳಲ್ಲಿಯೂ ನಾವು ಕೇಂದ್ರ ಪಾತ್ರವಲ್ಲ ಎನ್ನುವುದೇ ಅಜಾಮಿಳನ ಅರಿವು. ನಮಗೆ ಕಣ್ಣನ್ನು ಕೊಟ್ಟು ಈ ಲೋಕವನ್ನು ಕೊಟ್ಟು ನೋಡುವ ಅನುಭವವನ್ನು ಉಂಟು ಮಾಡಿದ್ದರಲ್ಲಿ ನಮ್ಮ ಪಾತ್ರವೆಷ್ಟು? ಈ ಅನುಭವವೂ ನಾವು ಉಂಟು ಮಾಡಿಕೊಂಡದ್ದಲ್ಲ, ಸಂಭವಿಸಿದ್ದು, ಅಥವಾ ಅದು ನಮ್ಮಲ್ಲಿ ಉಂಟು ಮಾಡಿದ್ದು. ನೋಡಿದ್ದರಲ್ಲಿ ನಾವು ಮೈ ಮರೆತರೆ ಮರವಿಗೂ ಅದೇ ಕಾರಣ. ಅದೇ ಕಾರಣ ಎಂದು ಅರಿಯುವುದೇ ಮುಖ್ಯವಾದದ್ದು. ನಾವು ಕಾರಣ ಎಂದಲ್ಲ, ಮರವಿಗೆ ಕಾರಣವಾಗುವುದೇ ಅರಿವಿಗೂ ಕಾರಣವಾಗುವುದು ಸಾಧ್ಯ. ಅರಿವಾಗುವಾಗಲೇ ತಿಳಿಯುವುದು ಮರವಿಗೂ ಅದೇ ಕಾರಣ ಎಂದು. ನಾವು ಲೋಕವನ್ನು ನೋಡುವಂತಾದದ್ದು ಅದರ ಕಟಾಕ್ಷ. ಈ ನಿಜ ಅರಿವಿಗೆ ಬರುವಂತಾದುದು ಅದರ ಕಟಾಕ್ಷ. ಇದು ತಿಳಿದಾಗ ಅಜಾಮಿಳನಿಗೆ ಕರ್ತೃತ್ವದ ಭಾವ ಕಳಚಿಬಿತ್ತು. ಕರ್ತೃತ್ವ ಭಾವ ಕಳಚಿಕೊಂಡಾಗ ತರ್ಜುಮೆಕಾರನ ಭಾವ ಬರುತ್ತೆ. ಕಣ್ಣಿನ ಅನುಭವ ಹೇಗೆ, ಕಿವಿಯ ಅನುಭವವೂ ಹಾಗೆ. ಶಬ್ದಗಳಿಗೆ ನಾವು ಮಾಡಿಕೊಂಡ ಅರ್ಥಗಳೆಲ್ಲ ನಮ್ಮ ಬಳಕೆ, ವ್ಯವಹಾರ, ಅನುಕೂಲಗಳಿಗಾಗಿ. ಪ್ರಾಪಂಚಿಕತೆಯ ಈ ವಿಕಾಸ ಸಹಜವಾದದ್ದೇ. ಆದರೆ ಶಬ್ದಗಳು ಯಾವ ಸೃಷ್ಟಿ ಮೂಲದಿಂದ ಉಂಟಾಗಿವೆಯೋ ಆ ಮೂಲವನ್ನೇ ತಮ್ಮ ಅರ್ಥವಾಗಿ ಸದಾ ಸೂಚಿಸುತ್ತದೆ. ಕಣ್ಣಿನ ರುಚಿಯು ಬೀಜದ ಗುಣವನ್ನು ಸೂಚಿಸುವಂತೆ ಶಬ್ದಗಳು ಯಾವ ಮೂಲದಿಂದ ಬಂದಿದೆವೋ ಅದೇ ಮೂಲದಿಂದಲೇ ಶ್ರವಣ ಯೋಗ್ಯತೆಯ ಜೀವಿಗಳು ಬಂದಿವೆಯಲ್ಲ. ಆದುದರಿಂದ ಮೂಲಾರ್ಥದಲ್ಲಿ ಶಬ್ದಗಳನ್ನು ಕೇಳುವುದಾದರೆ ಕೇಳುವ ಜೀವಿಯು ತನ್ನ ಕೃತಕ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಶಬ್ದವಿಲ್ಲದೆ ಶ್ರವಣ ಅನುಭವವಿಲ್ಲ, ಶ್ರವಣಾನುಭವವಿಲ್ಲದೆ ಶಬ್ದವೂ ಇಲ್ಲ. ಈ ಸಂಬಂಧ ಪರಸ್ಪರ. ಹೀಗೆ ಮೂಲದ ನೆನಪನ್ನು ಉದ್ದೇಪಿಸುವಂತೆ ಶ್ರವಣಾನುಭವ ಸಾಧ್ಯವಾಗುವುದಾದರೆ ನಾವು ನಾವೇ ಮೂಲವೆಂದು ಬಗೆದು ಕಟ್ಟಿದ ವಾಗರ್ಥ ಪ್ರಪಂಚ ತಲೆ ಕೆಳಗಾಗಬಹುದು. ಮತ್ತೆ ಉಳಿಯುವುದು ತರ್ಜುಮೆಯ ಭಾವವನ್ನೇ. ಆಗ ಈ ಜೀವ ನಮ್ಮದು ಎಂದು ಕೇಳಿಸಿಕೊಂಡ ಪದಕ್ಕೆ ಅಜಾಮಿಳ ಈ ಪದ ಕೇಳಿದನಲ್ಲ, ನಾನು ನಿನ್ನವನು ಎಂದು ತರ್ಜುಮೆ ಉಂಟಾಗುತ್ತದೆ. ಈ ತರ್ಜುಮೆ ಮೂಲದ ಇನ್ನೊಂದು ಮೈ, ಬೆಳಕಿನ ಪ್ರತಿಫಲನದಂತೆ. ಇದನ್ನು ತರ್ಜುಮೆ ಎನ್ನುವುದು ಏಕೆಂದರೆ ನಾನು ನಿನ್ನವನು ಎಂದು ಸ್ಫುರಿಸುವಾಗ ನೀನು ನನ್ನವನಲ್ಲ ಎಂಬ ಅರ್ಥವಿದೆ. ನೀನು ನನ್ನವನು, ನೀವು ನನ್ನವರು, ನೀನು ನನ್ನವಳು ಎಂಬ ಪದಗಳು ಸಂಸಾರದಲ್ಲಿ ಅಧಿಕಾರ ಸೂಚಕ ಪದಗಳು, ಸೊಕ್ಕಿನ ಪದಗಳು, ನಮ್ಮ ಸೊಕ್ಕನ್ನು ಇನ್ನಷ್ಟು ಸೊಕ್ಕಿಸುವ ಪದಗಳು. ಅವು ಬಳಸಿ ಬಳಸಿ ನಿಸ್ಸತ್ವವಾಗಿವೆ, ಮತಾಂಧವಾಗಿವೆ. ಈಗ ಅದನ್ನು ಅಜಾಮಿಳ ಬಳಸಲಾರ. ತರ್ಜುಮೆಯಲ್ಲಿ ಮಾತ್ರ ಮಾತು ನಿಜ. ಏಕೆಂದರೆ ಮಾತು ಬಳಸುವವನೇ ಮೂಲವಲ್ಲ, ಮೂಲ ಅರ್ಥ ನಿನ್ನದು. ನಾನು ತರ್ಜುಮೆಯಲ್ಲಿ ಮಾತ್ರ ನಿಜ. ಮಗು ಭಾಷೆ ಕಲಿತಂತೆ, ಭಾಷೆ ಕಲಿತಾಗ ತನ್ನನ್ನು ಅರಿತಂತೆ, ಭಾಷೆಯ ಮೂಲಕವೇ ತನ್ನನ್ನೂ ಅರಿತಂತೆ. ಇದು ಅಜಾಮಿಳನಿಗೆ ಹೊಸ ಹುಟ್ಟು. ನೀನು ನನ್ನವನೆಂದಾಗ ನಿನ್ನನ್ನು ಒಡೆಯನೆನ್ನುವಂತಿಲ್ಲ, ನೀನಲ್ಲದೆ ಇನ್ನಾರು ಒಡೆಯರಿಲ್ಲ. ಆದುದರಿಂದ ನಾನು ನಿನ್ನವ ಎಂಬುದೇ ನಿನ್ನನ್ನು ಒಡೆಯನನ್ನಾಗಿಸುವ ಮಾತು. ತರ್ಜುಮೆಯೇ ನಿಜ. ನಮ್ಮ ಕುಮಾರವ್ಯಾಸ ತಾನು ಲಿಪಿಕಾರ ಎಂದ ಹಾಗೆ ಇದು ಭಕ್ತಿಯ ಸಾರ. ಭಾಗವತಕ್ಕೆ ತರ್ಜುಮೆ ಇಷ್ಟ. ಭಾಗವತದಲ್ಲಿ ಬರುವ ಪ್ರಸಿದ್ಧವಾದ ಗಜೇಂದ್ರ ಮೋಕ್ಷದ ಕಥೆಯು ಇದೇ ತಾನೆ, ಇದೇ ಧ್ವನಿ. ಇದು ಅಜಾಮಿಳನ ಕಥೆಯ ಮುಂದುವರಿಕೆಯಂತೆಯೇ ಇದೆ. ಅದು ಕಾಡಾನೆಗಳ ಹಿಂಡಿನ ಸಲಗ, ನಾಯಕ ಸಲಗ. ನೀರಾಟವಾಡುತ್ತಿರುವಾಗ ಮೊಸಳೆಯೊಂದು ಸಲಗವನ್ನು ಬಲವಾಗಿ ಹಿಡಿಯುತ್ತೆ. ಆನೆಯಾದರೂ ಎಷ್ಟು ಹೋರಾಡಿದರೂ ನಿಸ್ಸಹಾಯಕವಾಗುತ್ತಾ ಹೋಗುತ್ತದೆ. ದಡದಲ್ಲಿ ನಿಂತು ಆತಂಕ ಪಡುತ್ತಿರುವ ಹಿಂಡು ಕೂಡ ಅಸಹಾಯಕ. ಎಲ್ಲರೂ ಅಸಹಾಯಕರೇ. ಆಗ ಸಲಗಕ್ಕೆ ಒಳನೋಟ ಉಂಟಾಗುತ್ತೆ. ತನ್ನ ಪಾಡು ಎಲ್ಲರ ಪಾಡು. ಸಾವಿನ ಮುಂದೆ ತನಗೆ ತಾನೇ ಸಹಾಯವಾಗಲಾರದವರು ಇತರರಿಗೆ ಸಹಾಯವಾಗುವುದೆಂತು? ಹಾಗಾದರೆ ಹಿಂಡೆಂಬುದು ತಾನು ಹಿಂಡಿನ ನಾಯಕನೆಂಬುದು, ಹಿಂಡು ತನ್ನನ್ನು ಓಲೈಸುವುದೆಂಬುದು ಎಲ್ಲವೂ ಒಂದು ದೊಡ್ಡ ಭ್ರಮೆ, ದೊಡ್ಡ ಮನೋರಂಜನೆ. ಈ ಸಲಗ ತನ್ನ ಅಂತರಾಳದಲ್ಲಿ ಹಿಂಡನ್ನು ಅಗಲಿತು. ಹಿಂಡನ್ನಗಲದೆ ಅದು ಯಾರನ್ನೂ, ಭಗವಂತನನ್ನು ಕೂಡ ನೆನೆಯಲಾರದು. ಹಿಂಡನಗಲಿದ ಸಲಗ ತನ್ನ ವಿಂಧ್ಯವ ನೆನೆವಂತೆ ಎಂದು ಅಕ್ಕ ಸುಮ್ಮನೆ ಹೇಳಲಿಲ್ಲ. ಸಲಗ ನೆನೆಯಿತು. ಈಗ ಅದಕ್ಕೆ ನೆನೆಯುವುದು ಸಾಧ್ಯ. ಇಂಥ ರಾಡಿ ಎಬ್ಬಿಸುವ ಜೀವನ್ ಮರಣ ಹೋರಾಟದ ನಡುವೆಯೂ ಆ ಕೊಳದಲ್ಲಿ ಒಂದು ಬೆಳ್ದಾವರೆ ಅರಳಿತ್ತಂತೆ. ಚಿತ್ತದ ಮೀಸಲು ಶುಚಿಗೆ ಎಂತಹ ರೂಪಕ! ಸಲಗ ಜರ್ಜರಿತವಾದ ಸೊಂಡಿಲಿನಿಂದ ಈ ಹೂವನ್ನು ಎತ್ತಿ ಹಿಡಿಯುತ್ತಾ ಭಗವಂತನನ್ನು ನೆನೆಯುತ್ತಂತೆ. ನೆನೆಯುವುದೆಂದರೆ ನಾನು ನಿನ್ನವನೆಂಬ ಅರಿವು. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಎಂದು ಭಗವಂತ ಗರುಡನ ಮೇಲೇರಿ ಬಂದು ಮಕರವನ್ನು ತರಿದು ಆನೆಯನ್ನು ಕಾಪಾಡಿದರೆ ಮೊಸಳೆಯ ಜಾಗದಲ್ಲಿ ಗಂಧರ್ವನೊಬ್ಬ ನಿಂತಿದ್ದಾನೆ. ಯಾವುದೋ ಶಾಪಗ್ರಸ್ತನಾಗಿ ಈ ಚೆಲುವಿನ ಗಂಧರ್ವ ಮೊಸಳೆಯಾಗಿ ಬಿಟ್ಟಿದ್ದ. ಭಗವಂತನ ಚಕ್ರದಿಂದ ತರಿಯಲ್ಪಡದೆ ಶಾಪ ವಿಮೋಚನೆಯಾಗದಂತೆ. ಆದುದರಿಂದ ಮೊಸಳೆ ತನ್ನ ಬಿಡುಗಡೆಗಾಗಿ ಹೋರಾಡದೆ ಇರುವಂತಿಲ್ಲ.
ಹೋರಾಟವೆಲ್ಲ ಬಿಡುಗಡೆಗಾಗಿ. ನಲಗವಾದರೂ ತನ್ನ ಹೋರಾಟವನ್ನು ಬಿಟ್ಟು ಕೊಟ್ಟು ಭಗವಂತನನ್ನು ನೆನೆಯದೆ, ಅಂದರೆ ಹೋರಾಟವನ್ನು ಬಿಟ್ಟು ಕೊಡದೆ ಅದಕ್ಕೆ ಬಿಡುಗಡೆಯಿಲ್ಲ. ಸಲಗ ಭಗವಂತನನ್ನು ನೆನೆಯುತ್ತಿದ್ದಂತೆ ಮೊಸಳೆಯೂ ಸಲಗದ ಮೂಲಕವೇ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿತ್ತೇನು. ಹಿಂಡನ್ನು ಅಗಲಿದರೂ ಜೀವ ಜಗತ್ತಿನೊಡನೆ ಇನ್ನೊಂದು ಅರ್ಥಪೂರ್ಣ ಸಂಬಂಧ ಭಗವಂತನ ಮೂಲಕ ಉಂಟಾಗದೆ ಇರುವುದಿಲ್ಲ. ಅಲ್ಲದೆ ಮೊಸಳೆಯು ಗಂಧರ್ವನಾಗಿ ತನ್ನ ನಿಜ ರೂಪವನ್ನು ಪಡೆಯುತ್ತಿರುವಂತೆ ಸಲಗಕ್ಕೂ ಕೂಡ ತಾನು ಆನೆಯಾಗಬೇಕಾಗಿ ಬಂದುದು ಏಕೆ ಎನ್ನುವ ಅರಿವು, ಅಂದರೆ ತನ್ನ ಪೂರ್ವ ಜನ್ಮದ ಅರಿವು ಉಂಟಾಯಿತಂತೆ. ಅಲ್ಲಿಗೆ ಹುಟ್ಟು ಸಾವುಗಳ ಅರಿವು ಉಂಟಾಗಿ ಬಿಡುಗಡೆ ಪೂರ್ಣವಾಯಿತು. ಪೂರ್ವ ಜನ್ಮದ ಅರಿವು ಉಂಟಾದರೆ ಮುಂದಿನ ಜನ್ಮ ಪುನರ್ಜನ್ಮ ಇಲ್ಲವಾಗುವುದಂತೆ. ಮತ್ತು ಪೂರ್ವ ಜನ್ಮದ ಅರಿವು ಉಂಟಾಗಬೇಕಾದರೆ ಈಗ ಜೀವನ್ಮರಣ ಹೋರಾಟವೊಂದು ಸಂಭವಿಸಿ ಈ ಜನ್ಮ ಸಾಕು ಎಂದು ಅನ್ನಿಸಬೇಕಂತೆ. ಭಾಗವತ ವಂಶಾನುಕಥನವನ್ನು ಮುಂದುವರಿಸುತ್ತೆ. ಇದೊಂದು ರೀತಿ ಭವಾವಳಿಯ ಕಥೆಗಳು. ಧ್ರುವನ ಪರಂಪರೆಯಲ್ಲಿ ಬಂದವನು ವೇನನೆಂಬ ಕ್ಷತ್ರಿಯ ದೊರೆ. ಈತನು ಪರಮದುಷ್ಟ. ಪ್ರಜೆಗಳನ್ನು ಪೀಡಿಸುವುದೇ ಇವನಿಗೆ ರಂಜನೆ. ಎಲ್ಲಿಂದ ಬಂತು ವೇನನ ದುಷ್ಟತನ, ವಿಕೃತಿಯೇ, ತಮಸ್ಸೆ? ಈ ವೇನ ಬಾಲ್ಯವನ್ನು ತನ್ನ ತಾಯಿಯ ತವರಿನಲ್ಲಿ ಕಳೆದಿದ್ದನಂತೆ. ತವರಿನ ಮಂದಿ ನಾಸ್ತಿಕರು ಕ್ರೂರರು ಆಗಿದ್ದರಂತೆ. ಅವರ ಪ್ರಭಾವವೇ ವೇನನ ಮೇಲೆ ಉಂಟಾಯಿತು ಎನ್ನುತ್ತದೆ ಭಾಗವತ. ಪರಂಪರೆ ಎಂದಾಗ ಅದರಲ್ಲಿ ಎಲ್ಲ ರೀತಿಯ ಎಳೆಗಳು ಇವೆ. ವೇನನ ಪ್ರಜಾಪೀಡನೆಯನ್ನು ಸಹಿಸಲಾಗದೆ ಋಷಿಗಳು ಮಾಂತ್ರಿಕ ಪ್ರಯೋಗದಿಂದ ಅವನನ್ನು ಕೊಂದರಂತೆ. ಪ್ರಜೆಗಳಿಗೆ ದೊರೆಯೊಬ್ಬಬೇಕಾದುದರಿಂದ ವೇನನ ದೇಹವನ್ನೇ ಮತಿಸಿ ವೇನನ ತೋಳಿನಿಂದ ಒಂದು ಮಗುವನ್ನು ಪಡೆದರಂತೆ. ಭಗವಂತನ ತೋಳಿನಿಂದ ಕ್ಷತ್ರಿಯರು ಮೂಡಿ ಬಂದರು ಎಂಬ ವೇದದ ಮಾತನ್ನು ಇವರು ಮರೆತಿರಲಿಲ್ಲ. ಹಾಗೆ ಹುಟ್ಟಿ ಬಂದವನು ಪೃಥು ಚಕ್ರವರ್ತಿ. ಭೂಮಿಗೆ ಪೃಥಿವಿ ಎಂದ ಹೆಸರು ಬಂದದ್ದು ಈ ಚಕ್ರವರ್ತಿಯಿಂದ. ಪೃಥಿವಿ ಎಂದರೆ ವಿಶಾಲವಾದ ಭೂಭಾಗ ಎಂದರ್ಥ. ಭೂಮಿಯನ್ನು ಸಮತಟ್ಟು ಮಾಡುವ ಉಳುಮೆಯನ್ನು, ಬೀಜ ಬಿತ್ತಿ ಬೆಳೆ ತೆಗೆಯುವ ಕೃಷಿ ಪದ್ಧತಿಯನ್ನು, ಒಂದು ವ್ಯವಸ್ಥಿತ ಗ್ರಾಮ ಜೀವನವನ್ನು ರೂಪಿಸಿದವನು. ಭೂಮಿಯಲ್ಲಿ ತಕ್ಕ ಬೆಳೆ ಬಾರದಿದ್ದರೆ ಕೋಪಗೊಳ್ಳುವವನು ಈತ. ಪೃಥ್ವಿಯ ಫಲವಂತಿಕೆಯನ್ನು ಬಯಸುವ ದೊರೆ, ಕರುವಿಗೆ ತಾಯಿ ಹಸು ಹಾಲೂಡುವಂತೆ ಪ್ರಕೃತಿ ನಮಗೆ ಉಣ್ಣಿಸಬೇಕು ಎನ್ನುವವನು. ಕ್ಷತ್ರಿಯ ಆಳ್ವಿಕೆಯನ್ನು, ಭೂಮಿಯಲ್ಲಿ ನಡೆಯಬೇಕಾದ ಕೃಷಿ ಕರ್ಮವನ್ನು ಬೆಸೆದುದರಿಂದ ಪೃಥು ಚಕ್ರವರ್ತಿ ತೋಳಿನಿಂದ ಹುಟ್ಟಿ ಬಂದನೆನ್ನುವುದು ಅರ್ಥಪೂರ್ಣವಾಯಿತು. ತನ್ನನ್ನು ಹೊಗಳಿಸಿಕೊಳ್ಳುವುದರಲ್ಲಿ ರಂಜನೆ ಇಲ್ಲದವನಾಗಿ ಈತ ಕರ್ಮಯೋಗಿ, ಈ ಅರ್ಥದಲ್ಲಿ ಅವತಾರ ಪುರುಷ. ಏನಾಯಿತೆಂದರೆ ಪೃಥು ಪರಂಪರೆಯ ಕರ್ಮದಲ್ಲಿ ಅತ್ಯಾಸಕ್ತವಾಗಿ ಬಿಟ್ಟಿತು. ಕರ್ಮವೆಂದರೆ ಕರ್ಮಕಾಂಡ, ಯಜ್ಞ ಯಾಗಗಳು, ಪಶುಬಲಿ ಇವು ರೂಢಿಯಾಗಿ ಬಿಟ್ಟವು. ಇದೇ ಪರಂಪರೆಯಲ್ಲಿ ಬಂದವನು ಪ್ರಾಚೀನ ಬರ್ಹಿ ಎಂಬೊಬ್ಬ ರಾಜ. ಈ ಹೆಸರೇ ಸೂಚಿಸುವಂತೆ ಈತ ಕರ್ಮಕಾಂಡವನ್ನು ಬಿಟ್ಟಿರಲಾರ. ಕೆಲಸ ಕೆಟ್ಟಿತು ಎಂದುಕೊಂಡು ಜ್ಞಾನಿಗಳು ನಾರದರು ಒಮ್ಮೆ ಈ ದೊರೆಯಲ್ಲಿಗೆ ಬಂದರಂತೆ. ಒಂದು ಸರಳವಾದ ಪ್ರಶ್ನೆಯನ್ನು ಕೇಳಿದರಂತೆ. ಇಷ್ಟೆಲ್ಲ ಕರ್ಮಕಾಂಡವನ್ನು ನಡೆಸಿರುವೆಯಲ್ಲ, ನಿನ್ನ ಅಂತಃಕರಣ ನಿಜಕ್ಕಾಗಿಯೂ ದುಃಖದಿಂದ ಮುಕ್ತವಾಗಿದೆಯೇ? ರಾಜನಿಗೆ ಈ ಮಾತು ತಾಗಿತು. ತನ್ನ ಮನಸ್ಸನ್ನು ತೋಡಿಕೊಂಡ. ಜ್ಞಾನದ ಆನಂದ ತನಗೆ ಸಿಕ್ಕಿಲ್ಲ ಎಂದ. ತಾನು ದುಃಖಿ ಎಂದ. ಕರ್ಮವನ್ನು ಬಿಟ್ಟು ಬೇರೆ ದಾರಿ ತೋರುತ್ತಿಲ್ಲ, ಬೇರೆ ದಾರಿ ಉಂಟೇನು? ನಾರದರು ಹೇಳಿದರು, ಎಂಥ ವಿಪರ್ಯಾಸವಿದು. ಒಂದೆಡೆ ಆನೆ ಮೊಸಳೆಗಳಂತಹ ಪ್ರಾಣಿಗಳೂ ಕೂಗಿ ಕರೆದರೆ ಭಗವಂತ ಅವುಗಳಿಗೆ ಸ್ಪಂದಿಸುತ್ತಾನೆನ್ನುವುದು. ಪ್ರಾಣಿಗಳಾಗಿ ಹುಟ್ಟಿ ಬಂದದ್ದು ಒಂದು ಶಾಪಗ್ರಸ್ತ ಸ್ಥಿತಿ, ಭಗವಂತನಿಂದ ಇದು ವಿಮೋಚನೆಯಾಯಿತೆನ್ನುವುದು. ಇನ್ನೊಂದೆಡೆ ಅಂಥದ್ದೇ ಪ್ರಾಣಿಗಳನ್ನು ಯಜ್ಞಯಾಗಗಳಲ್ಲಿ ಬಲಿಕೊಡುತ್ತಾ ಹೋಗುವುದು. ಏನು, ಮನುಷ್ಯನಾಗಿ ಹುಟ್ಟುವುದೇ ಶಾಪಗ್ರಸ್ತ ಸ್ಥಿತಿಯಾಗಿ ಹೋಯಿತು. ಯಜ್ಞದಲ್ಲಿ ಬಲಿಯಾದ ಪಶುಗಳಿಗೆ ಸ್ವರ್ಗದಲ್ಲಿ ಹಿರಣ್ಯ ಶೃಂಗ, ಬಂಗಾರದ ಕೊಂಬು ಬರುತ್ತದೆ ಎನ್ನುತ್ತಾರಲ್ಲೇ ಮೀಮಾಂಸಕರು. ನಾನೇನು ಹೇಳುತ್ತೇನೆ ಗೊತ್ತೇ? ನಿನ್ನಿಂದ ಬಲಿಯಾದ ಪ್ರಾಣಿಗಳು ನೀನವುಗಳಿಗೆ ಕೊಟ್ಟ ಹಿಂಸೆಯನ್ನು ಮರೆಯದೆ ಸೇಡು ತೀರಿಸಿಕೊಳ್ಳಲು ಕಾತರವಾಗಿವೆ. ಈ ಕಾರಣಕ್ಕಾಗಿಯೇ ಅವುಗಳಿಗೆ ಮನಚಾದ ಹುಕ್ಕಿನ ಕೊಂಬುಗಳು ಮೂಡಿವೆ. ನೀನು ಸತ್ತು ಇಲ್ಲಿಂದ ಹೊರಟ ಕೂಡಲೇ ನಿನ್ನನ್ನು ಚುಚ್ಚುತ್ತಾ ಪ್ರತಿಹಿಂಸೆ ಮಾಡುವುದಕ್ಕೆ ಅವು ಕಾದು ಕುಳಿತಿವೆ. ವೇದ ವಾಕ್ಯಗಳೆಂದರೆ ಭಗವಂತನ ಮಾತುಗಳು. ಈ ಮಾತುಗಳನ್ನು ನೀನು ನಿನ್ನ ಅನುಭವದಲ್ಲಿ ತರ್ಜನೆ ಮಾಡದಿದ್ದರೆ, ನಿನಗೆ ಬೇಕಾದಂತೆ ಅರ್ಥವಿಸಿಕೊಂಡರೆ ಅಪಾಯ ತಪ್ಪಿದ್ದಲ್ಲ. ನಾನು ನಿನ್ನವನೆನ್ನು ವಾಕ್ಯಗಳು ಸರಿಯಾಗಿ ತಿಳಿಯುತ್ತವೆ. ನಾನು ನಿನ್ನವನೆನ್ನು ಈ ಲೋಕವೇ ನಿನಗೆ ಆಯತನವಾಗುತ್ತದೆ, ಇದೇ ಸ್ವರ್ಗವಾಗುತ್ತದೆ. ನಾನು ನಿನ್ನವನೆನ್ನು ಶತ್ರುವು ಮಿತ್ರನಾಗುತ್ತಾನೆ. ನಾನು ನಿನ್ನವನೆನ್ನು ಜೀವ ಜಾತಿಗಳಲ್ಲಿ ಮೈತ್ರಿ ಉಂಟಾಗುತ್ತದೆ. ನಾನು ನಿನ್ನವನು ಎನ್ನದವನು ನಿಜಕ್ಕೂ ತಬ್ಬಲಿ. ತಬ್ಬಲಿ ಎಂದರೇನು ಬಲ್ಲಯ್ಯ? ತಬ್ಬಲಿ ಎಂದರೆ ತಪ್ಪು ಬಲಿ. ತಪ್ಪು ಬಲಿ ಎಂಬ ಪದ ಕರ್ಮಕಾಂಡದ ಒಡಲಿನಿಂದ ಹುಟ್ಟಿದ್ದು ಎಂದರಂತೆ ನಾರದರು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ವಾಚನ ಮಾಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.